ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ಶ್ರೀವಿಜಯ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ನಿಮಗೆ ತಿಳಿಸಬೇಕು ಅನ್ಕೊಂಡಿದ್ದೀನಿ. ಆ ವ್ಯಕ್ತಿ ನಡೆದು ಬಂದಂತಹ ದಾರಿ ಹೇಗಿತ್ತು, ಅವರ ಸಾಧನೆ ಹೇಗಿತ್ತು, ಆ ಒಂದು ಸಕ್ಸಸ್ ರೀಚ್ ಆಗ್ಲಿಕ್ಕೆ ಅವ್ರು ಏನೆಲ್ಲ ಸ್ಟ್ರಗಲ್ ನ ಮಾಡಿದ್ರು ಅನ್ನೋದನ್ನ ನಾನು ನಿಮಗೆ ತಿಳಿಸಬೇಕು ಅನ್ಕೊಂಡಿದ್ದೀನಿ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಅನೇಕರು ಸಾಧಿಸಬೇಕೆಂಬ ಛಲದಿಂದ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ, ಆದ್ರೆ ಎಲ್ಲ ಜನರು ಯಶಸ್ವಿ ಆಗೋದಿಲ್ಲ. ಕೆಲವರು ಪ್ರಯತ್ನಿಸ್ತಾರೆ, ಇನ್ನ ಕೆಲವರು ಎಲ್ಲಿ ಸೋಲ್ತೀವಿ ಅಂತ ಗೊತ್ತಾದ್ಮೇಲೆ ಪ್ರಯತ್ನವನ್ನು ಮಾಡದೆ ಹಿಂದೆ ಹೋಗ್ತಾರೆ. ಆದ್ರೆ ಬದುಕಿನ ಇಂಥ ಅಗ್ನಿ ಪರೀಕ್ಷೆಗಳನ್ನ ಧೈರ್ಯವಾಗಿ ಎದುರಿಸಿ ನಿಲ್ಲುವವರು ಮಾತ್ರವೇ ಗೆಲುವಿನ ಶಿಖರಕ್ಕೆ ಏರ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಇಂಥ ಬದುಕಿನ ಹಲವು ವೈಪರೀತ್ಯ ಸೋಲುಗಳನ್ನು ತಮ್ಮ ಮಸಲ್ ಪವರ್ನಿಂದಲೇ ಎದುರಿಸಿ ಇವತ್ತು ಆಗಸದ ಎತ್ತರಕ್ಕೆ ಬೆಳೆದು ನಿಂತಿರುವ ಸೆಲೆಬ್ರಿಟಿಯ ಬಗ್ಗೆ ಮಾತನಾಡೋಣ. ಆದರೆ ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅಂದು ಹೋಟೆಲ್ನಲ್ಲಿ ಕ್ಲೀನರ್ ಕೆಲಸ ಮಾಡುತ್ತಿದ್ದ ಹುಡುಗ ಇಂದು ದೊಡ್ಡ ಮಟ್ಟದ ಸ್ಟಾರ್ ಆಗಿ ಬೆಳೆದು ಬಂದಿದ್ದು ಹೇಗೆ? ಎಸ್, ದುನಿಯಾ ವಿಜಯ್ ಸ್ಯಾಂಡಲ್ವುಡ್ನ ಕರಿಚಿರತೆ, ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಓಡೋ ಕುದುರೆಗಳ ರೇಸ್ನಲ್ಲಿರೋ ಹೀರೋ, ಮೊದಲ ಡೈರೆಕ್ಷನ್ನಲ್ಲೇ ಸಕ್ಸಸ್ ಕಂಡು ಬೀಗುತ್ತಿರುವ ಹೀರೋ ಅಂತ ಹೇಳ್ಬೋದು. ದುನಿಯಾ ವಿಜಯ್ ಆಲಿಯಾಸ್ BR ವಿಜಯ್ ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ. ತಮ್ಮ ವಿಭಿನ್ನ ನಟನೆಯ ಮೂಲಕ ದುನಿಯಾ ವಿಜಯ್ ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಇಂದು ಸ್ಟಾರ್ ನಟರಾಗಿ ಗುರುತಿಸಿಕೊಂಡಿರುವ ಈ ನಟ ಆರಂಭದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು ಕೇವಲ 200 ರೂಗಳಿಗೆ ಸ್ಟಂಟ್ ಮಾಡ್ತಾ ಇದ್ರು. ಹಾಗಾದ್ರೆ ಈ ಸ್ಟಾರ್ ನಟನಾಗಿ ಬೆಳೆದು ಬಂದಂತ ರೋಚಕ ಕಥೆಯನ್ನ ನಾನು ನಿಮಗೆ ತಿಳಿಸ್ತೇನೆ. ದುನಿಯಾ ವಿಜಯ್ ಸ್ಟಾರ್ ನಟನಾಗಿ ಬೆಳೆದು ಬಂದಂತ ರೋಚಕ ಕಥೆಯೇನು? ಚಿತ್ರರಂಗದಲ್ಲಿ ಅವರ ವೃತ್ತಿ ಜೀವನ ಯಾರು ಊಹಿಸದ ರೀತಿಯಲ್ಲಿದೆ. ಇನ್ನು ನಟ ದುನಿಯಾ ವಿಜಯ್ ಇವತ್ತು ಈ ಸ್ಥಾನಕ್ಕೆ ಬರಲು ನಡೆದು ಬಂದಂತ ಹಾದಿ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿದ್ದಲ್ಲ. ಸಿನಿಮಾ ರಂಗವಾಗಲಿ ಅಥವಾ ಯಾವುದೇ ಕ್ಷೇತ್ರವಾಗಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಯಶಸ್ಸು ಕಂಡುಕೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ. ದುನಿಯಾ ವಿಜಯ್ 1974 ಜನವರಿ 20 ಬೆಂಗಳೂರಿನಲ್ಲಿ ಜನಿಸಿದರು. ಬಡ ಕುಟುಂಬದಲ್ಲಿ ಬೆಳೆದು ಬಂದ ಇವರಿಗೆ ಬಾಲ್ಯದಿಂದಲೂ ಸಿನಿಮಾದಲ್ಲಿ ನಟಿಸುವ ಆಸೆ ಇತ್ತು. ಅದರಂತೆ ಕೆಲ ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳನ್ನು ನಟಿಸುತ್ತಾ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಇನ್ನು ಕಿಚ್ಚ ಸುದೀಪ್ ಅಭಿನಯದ ರಂಗ SSLC ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸುವ ಮೂಲಕ ಸ್ಯಾಂಡಲ್ವುಡ್ಗೆ ಪ್ರವೇಶಿಸಿದರು. ನಂತರ ಮೋನಾಲಿಸಾ, ರಿಷಿ, ರಾಕ್ಷಸ, ಜೋಗಿ, ಡೆಡ್ಲಿ ಸೋಮ, ಶ್ರೀ, ಕಲಾರಳಿ ಹೂವಾಗಿ, ಅಂಬಿ, ಹೀಗೆ ಹಲವಾರು ಸಿನಿಮಾಗಳ ಮೂಲಕ ನಟನೆಯನ್ನು ಮಾಡಿಕೊಂಡು ಇವರ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ರು. ಹಾಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೋಗಿ ಸಿನಿಮಾದಲ್ಲಿ ರೌಡಿ ಪಾತ್ರದಲ್ಲಿ ಕೂಡ ಮಂಚಿದ್ರು. ಹೌದು, ವಿಜಿ ಮೊದಲಿಗೆ ಸ್ಟಂಟ್ ಆರ್ಟಿಸ್ಟ್ ಆಗಿ ಸಿನಿಮಾ ರಂಗಕ್ಕೆ ಪ್ರವೇಶಿಸಿದ್ರು. ಬೆಂಗಳೂರಿನ ಜಿಮ್ಗಳಲ್ಲಿ ದೈಹಿಕ ಕಸರತ್ತುಗಳನ್ನ ಅಭ್ಯಾಸ ಮಾಡತೊಡಗಿದ್ರು. ಸಹ ನಟನಾಗಿ ಸ್ಟಂಟ್ ಆರ್ಟಿಸ್ಟ್ ಆಗಿ ಕನ್ನಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ರು. ಪ್ರತಿನಿತ್ಯ ಕೈಕಾಲು ಮುರಿದುಕೊಂಡು ಕೇವಲ 200 ರೂಪಾಯಿಯನ್ನ ಸಂಪಾದಿಸುತ್ತಿದ್ರು. 2002 ಅನೇಕ ಸಿನಿಮಾಗಳಲ್ಲಿ ಸ್ಟಂಟ್ ಮಾಸ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ದುನಿಯಾ ವಿಜಯ್ ರಂಗ SSLC ಸಿನಿಮಾದ ಮೂಲಕ ಮೊದಲ ಪೂರ್ಣ ಪಾತ್ರದಲ್ಲಿ ನಟಿಸಿದ್ರು. ಸೂರ್ಯವರ ದುನಿಯಾ ಸಿನಿಮಾದಲ್ಲಿ ನಾಯಕನಾಗಿ ಯೋಗರಾಜ್ ಭಟ್ ಸಲಹೆಯಂತೆ ಆಯ್ಕೆ ಮಾಡಿದರು. ಇನ್ನು 2007 ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಕನ್ನಡ ಸಿನಿಮಾ ರಂಗದಲ್ಲಿ ಚರಿತ್ರೆ ಸೃಷ್ಟಿಸಿತು. ಈ ಸಿನಿಮಾದಲ್ಲಿ ಅಭಿನಯಕ್ಕಾಗಿ ದುನಿಯಾ ವಿಜಯ್ ಹಲವು ಪ್ರಶಸ್ತಿಗಳನ್ನ ಗೆದ್ರು. ಈ ಮೂಲಕ ಎಲ್ಲೋ ಮೂಲೆ ಗುಂಪಾಗಿದ್ದ ದುನಿಯಾ ವಿಜಯ್ ಮನೆ ಮಾತಾಗ್ಬಿಟ್ರು. ಅಂದಿನಿಂದ ಇಂದಿನವರೆಗೂ ಕಂಠೀರವ, ಭೀಮಾ ತೀರದಲ್ಲಿ, ಕರಿಚಿರತೆ, ಜಂಗ್ಲಿ, ಜರಸಂದ, ಸಲಗ ಮುಂತಾದ ಚಿತ್ರಗಳಲ್ಲಿ ಅವರ ಕರಿಯರ್ ಅನ್ನ ಮುಂದುವರಿಸಿದ್ದಾರೆ. ಇವರನ್ನ ಕನ್ನಡ ಚಿತ್ರರಂಗ ಸ್ಟಾರ್ ನಟರಲ್ಲಿ ಒಬ್ಬರನ್ನಾಗಿ ಮಾಡಿದೆ. ಈ ಸಿನಿಮಾ ಎಂಬ ಮಾಯಲೋಕ ಯಾರನ್ನ ಯಾವಾಗಲೂ ಬೇಕಾದ್ರೂ ಹೀರೋ ಮಾಡುತ್ತೆ, ಯಾರನ್ನ ಯಾವಾಗ ಬೇಕಾದ್ರೂ ಝೀರೋ ಮಾಡುತ್ತೆ. ಈ ಮಾತು ದುನಿಯಾ ವಿಜಯ್ ಜೀವನದಲ್ಲಿ ಸತ್ಯವಾಗಿದೆ. ಅದಕ್ಕೆ ಕಾರಣ 2021 ಬಂದ ಸಲಗ ಸಿನಿಮಾ, ಸಾಮಾಜಿಕ ಸಂದೇಶದ ಜೊತೆಗೆ ಔಟ್ ಆ್ಯಂಡ್ ಔಟ್ ರೌಡಿಸಂ ಕತೆ ಆಧರಿಸಿ ಬಂದ ಸಲಗ ಸಿನಿಮಾ ಬಿಡುಗಡೆ ಆದ ಚಿತ್ರಮಂದಿರಗಳಲ್ಲಿ ಸೂಪರ್ ಹಿಟ್ ಆಯಿತು. ಬಾಕ್ಸ್ ಆಫೀಸ್ನಲ್ಲಿ 40 ಕೋಟಿ ಬಾಚುವ ಮೂಲಕ ದುನಿಯಾ ವಿಜಯ್ ಸಿನಿಮಾ ಕರಿಯರ್ಗೆ ದೊಡ್ಡ ಬ್ರೇಕ್ ಕೊಟ್ಟಿತ್ತು. ದುನಿಯಾ ವಿಜಯ್ ಅವರ ಜೀವನ ಕಷ್ಟಪಟ್ಟು ಸಾಧನೆ ಮಾಡಬೇಕು ಅನ್ನೋರಿಗೆ ಒಂದು ಸ್ಫೂರ್ತಿಯಾಗಲಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7.
ಇದು ಸತ್ಯದ ಧ್ವನಿ.